ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್ ನಾನು ಲಕ್ಷ್ಮೀ ಲೋಕಸಭಾ ಚುನಾವಣೆ ವಿಚಾರವಾಗಿ ಎಚ್ ಡಿ ಮಿಮಿಕ್ರಿ ಮಾಡಿದ ಯತ್ನಾಳ್ ದೇವೇಗೌಡ ಕುರಿತು ಮಾಧ್ಯಮದ ಮುಂದೆ ಮಾತನಾಡಿದ ಶಾಸಕ ಯತ್ನಾಳ್ ನಾನು ಲೋಕಸಭಾ ಚುನಾವಣೆಗೆ ಹೋಗುವುದೇ ಇಲ್ಲ ಎಂಬ ದೇವೇಗೌಡರ ಮಿಮಿಕ್ರಿ ಮಾಡಿದ್ರು ನಂತರ ಎಚ್ ಡಿ ಕೊನೆಯ ಚುನಾವಣೆ ಇದು ಆದ್ರೂ ಮತ್ತೆ ಚುನಾವಣೆಗೆ ನಿಲ್ಲುತ್ತಾರೆ ದೇವೇಗೌಡ ಅಂಡ್ ಕಂಪ್ನಿ ಎಂದು ಸರ್ಕಾರ ಆಗುತ್ತದೆ ದೇವೇಗೌಡರು ಹೇಳೋದು ಒಂದು ಮಾಡೋದು ಒಂದು ಇವೆಲ್ಲ ನಾಟಕ ಮಾಡೋದು ಎಚ್ ಡಿ ನಿಲ್ಲುವುದಿದ್ರೆ ಚುನಾವಣೆಯಲ್ಲಿ ನಿಲ್ಲಬೇಕು ಇಲ್ಲವೇ ಮನೆಯಲ್ಲಿ ಕುಳಿತುಕೊಳ್ಬೇಕು ಸುಳ್ಳು ಹೇಳೋದು ಬಿಡಬೇಕು ಖರ್ಗೆ ಕೂಡ ಕೊನೆಯ ಚುನಾವಣೆ ಅಂತಿದ್ದಾರೆ ಎಂದು ವ್ಯಂಗ್ಯವಾಡಿದ್ರು ಸರ್ ಎಲ್ಲರೂ ದೇವೇಗೌಡ್ರದ್ದು ಐದನೇ ಚುನಾವಣೆ ಕೊನೆಯದು ನಾನು ಇನ್ನು ಲೋಕಸಭೆಗೆ ಹೋಗುದಿಲ್ಲಾ ಥರ ನಾನು ಇನ್ನು ಲೋಕಸಭೆಗೆ ಹೋಗೋದಿಲ್ಲಾ ಥರ ನಾನು ಇನ್ನು ಲೋಕಸಭೆಗೆ ಹೋಗೋದಿಲ್ಲಾ ಥರ ಮತ್ತು ನಿಂದಿರ್ತಾರೆ ನೋಡಿರಿ ಮೂರನೇ ಅಥವಾ ನಾಲ್ಕನೇ ಪಿ ಡಿ ಚಾಲು ಆಯಿತು ದೇವೇಗೌಡರದು ನೋಡಿರಿ ಅವ್ರ ಮೊಮ್ಮಕ್ಕಳು ಎಲ್ಲರಿಗೆ ನಿಂದಿರ್ಲಾಕತ್ತ ಅಂದ್ರೆ ಏನದು ವರ್ಷ ಮುಂದಿನ ಸಲ ದೇವೇಗೌಡ ಆ್ಯಂಡ್ ಕಂಪ್ನಿ ಹೇಳಿ ಸರ್ಕಾರ ಆಗ ಕಾಣಿಸ್ತದೆ ಈ ರೀತಿ ಆಗಬಾರ್ದು ಯಾಕಂದರೆ ದೇವೇಗೌಡರು ನಾನು ಎರಡು ಸಾವಿರದ ನಾಲ್ಕರಾಗ ನಾನು ಲೋಕಸಭೆಯಲ್ಲಿ ಇದ್ದೆ ಅವತ್ತು ದೇವೇಗೌಡರು ಅವತ್ತು ಭಾಷಣ ಮಾಡಿದ್ರು ಎರಡು ಸಾವಿರದ ನಾಲ್ಕರಾಗ ಇನ್ನೂ ನನಗೆ ಗುರ್ತ ಮಿಸ್ಟರ್ ಸ್ಪೀಕರ್ ಸರ್ ದಿಸ್ ಈಸ್ ದ ಲಾಸ್ಟ್ ಸ್ಪೀಚ್ ಇನ್ ಲೋಕಸಭಾ ಮಿಸ್ಟರ್ ಸ್ಪೀಕರ್ ಸರ್ ದಿಸ್ ಈಸ್ ದ ಲಾಸ್ಟ್ ಸ್ಪೀಚ್ ಇನ್ ಲೋಕಸಭಾ ಮಿಸ್ಟರ್ ಸ್ಪೀಕರ್ ಸರ್ ದಿಸ್ ಈಸ್ ದ ಲಾಸ್ಟ್ ಸ್ಪೀಚ್ ಇನ್ ಲೋಕಸಭಾ ಇದು ಇನ್ನಾನೂ ನನ್ನ ಬಳಿ ನಾನು ಕಿವ್ಯಾ ಇನ್ನಾನು ಅದಕ್ಕೆ ಮಾರ್ದನಿಸ್ತದೆ ಇದು ನಾನು ಎರಡು ಸಾವಿರದ ನಾಲ್ಕಕ್ಕೆ ಲೋಕಸಭೆ ಬಿಟ್ಟು ಬಂದ ಈ ಎಷ್ಟು ಲೋಕಸಭೆಗೆ ಹೋದರೂ ಗೊತ್ತಿಲ್ಲ ದೇವೇಗೌಡರು ಹೇಳೋದೊಂದು ಮಾಡೋದೊಂದು ಅವರು ಕೊನೆ ಚುನಾವಣೆ ಹತ್ತಾರೆ ನಿಂದಿರುದಿಲ್ಲ ಕೊನೆಗೆ ಬಂದು ಜನನೇ ಹೇಳಿದ್ರು ಅದಕ್ಕೆ ನಾನು ಇತ್ತೇನು ಹತ್ತಾರೆ ಅವೆಲ್ಲ ನಾಟಕ ಬಿಡ್ರಿ ನಿಂದಿರುದಿದ್ರೆ ನಿಂದ್ರಿ ಇಲ್ಲಿ ಕಂದು ಮನೆ ಹಾಕೊಂಡ್ರಿ ಸುಳ್ಳು ಹೇಳೋದು ಬಿಡ್ರಿ ಅದೇ ಖರ್ಗೆ ಅವ್ರಿಗೂ ಅಷ್ಟೇ ಹೇಳೋದು ಅವ್ರಿಗೂ ಪಾಪ ಏನಾಗಿದೆ ಇವೆಲ್ಲ ಕೊನೆ ಕೊನೆ ಚುನಾವಣೆ ಆತಾರೆ ನಾನು ಮೊನ್ನೆ ಈ ಸಲ ವಿಧಾನಸಭದಲ್ಲಿ ಸೋಲಿಸಿದ್ರೆ ನಂದು ಕೊನೆ ಚುನಾವಣೆ ಅಂತ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಇದು ಜಿಟಿವಿ ಕನ್ನಡದ ಕೊಡುಗೆ